ಮುದು ಬಂಗಾರ. ನೀ ನೋಡ್ತಿದ್ಯಾ ಅಲ್ವಾ ತಪ್ಪು, ನಮ್ಮಿಬ್ರು ಬಾಲ್ಯ ಎಷ್ಟು ಸುಂದರವಾದ ಬಾಲ್ಯ, ನಾವಿಬ್ರು ಜೊತೆಲಿ ಎಷ್ಟು ಹೋಲಿ ಆಡ್ತಿದ್ವಿ, ಖುಷಿಯಿಂದ ಎಷ್ಟು ಕ್ಷಣಗಳನ್ನ ಕಳೀತಿದ್ವಿ. ನೀನ್ ನೋಡ್ತಿದ್ಯಾ ಅಲ್ವಾ, ನೀನೇ ಆಟನ ಅರ್ಧಕ್ಕೆ ಬಿಟ್ಟು ಹೋಗೋ ಹಾಗಿಲ್ಲ ತಪ್ಪು. ಮಗುವನ್ ಕಾಪಾಡಕ್ಕೆ ಅಂತ ಬಂದು ಪಾಪ ಅವರ ಸಿಕ್ಕಾಕೊಂಡ್ ಬಿಟ್ರು. ಅಯ್ಯೋ, ಯಾರಾದ್ರೂ ಆಂಬ್ಯುಲೆನ್ಸ್ ನ ಕರೀರಿ, ಯಾರಾದ್ರೂ ಇದ್ದೀರಾ ಇವ್ರ ಕಡೆ, ಯಾರಾದ್ರೂ ಆಂಬ್ಯುಲೆನ್ಸ್ ನ ಕರೀರಿ, ಕರೀರಿ ಬೇಗ. ಏನಾರು ಮಾಡಿ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಲೇಬೇಕು. ಆಕ್ಚುಲಿ ರಾಜೀವ್ ಅವರು ತುಂಬಾ ಪ್ರಯತ್ನ ಪಡ್ತಿದ್ದಾರೆ, ಮತ್ತೆ ನಮ್ ಸ್ಟಾಫ್ ಕೂಡ ಆ ಪ್ರಯತ್ನದಲ್ಲೇ ಇದ್ದಾರೆ. ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ನಾರ್ಮಲ್ ಆಪರೇಷನ್ ಅಲ್ಲ. ನೀವು ಒಂದ್ ಸ್ವಲ್ಪ ಧೈರ್ಯವಾಗಿರ್ಬೇಕು. ತಾತ, ಡಾಕ್ಟರ್ ಏನೇ ಹೇಳಿದ್ರು ಹೇಳಿ ತಾತ, ಸುಮ್ಮನೆ ಹಾಕಿದ್ದೀರಾ? ತುಂಬಾನೇ ಭಯ ಆಗ್ತಿದೆ, ನೀವು ಸುಮ್ಮನೆ ಇರ್ಬೇಡಿ. ಅಮ್ಮ ಸರಿ ಹೋಗ್ತಾರೆ ಅಲ್ವಾ? ಡಾಕ್ಟರ್ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದಾರೆ. ನಾವು ನಮ್ ಭರವಸೆನ ಕಳ್ಕೋಬಾರ್ದು, ಈಗ ನಾವು ಧೈರ್ಯದಿಂದ ಇರ್ಲೇಬೇಕು ಅಷ್ಟೇ. ಡಾಕ್ಟರ್, ಡಾಕ್ಟರ್, ದಯವಿಟ್ಟು ಇವ್ರನ್ನ ಕಾಪಾಡಿ ನೋಡಿ. ಇವ್ರ ನನ್ನ ಮಗಳನ್ನ ಕಾಪಾಡೋದಕ್ಕೆ ಹೋಗಿ ಹೀಗಾದ್ರು. ಸರಿ ಸರಿ, ಬೇಗ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿ. ಬೇಗ ಬೇಗ ಡಾಕ್ಟರ್ನ ಕರೀರಿ. ಅದು ನನ್ ಮಗಳು ಲಾರಿ ಕೆಳಗೆ ಸಿಕ್ಕಾಕೊಳ್ತಿದ್ಲು, ಆಗ
ಇವರೇ ಕಾಪಾಡಿದ್ದು. ಆದ್ರೆ ಗೊತ್ತಿಲ್ಲ ಇವರು ಲಾರಿ ಕೆಳಗೆ ಹೇಗೆ ಸಿಕ್ಕಾಕೊಂಡ್ರು ಅಂತ. ನಿನ್ ಗಾಬರಿ ಆಗ್ಬೇಡ ಕಂದ, ನೀನ್ ಇನ್ಯಾರ್ದೋ ಪ್ರಾಣ ಉಳ್ಸಕ್ಕೆ ನಿನ್ ಜೀವ ಪಣಕ್ಕಿಟ್ಟಿದ್ಯಲ್ವಾ, ಏನು ಆಗಲ್ಲ ನಿನ್ಗೆ. ಹ ಪುಟ್ಟ, ನಿಮ್ ಕೈಯಲ್ಲಿ ರಕ್ತ. ರಕ್ತ ಆ ಮಗು ನಾನೇ ಅವಳ ಅಮ್ಮ ಅನ್ನೋ ಹಾಗೆ ನನ್ ಕೈ ಹಿಡಿತಲ್ವಾ. ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲಿದ್ದಾರೋ ಅವ್ರ ಮನೆಯವರು. ಮುಕ್ತ ಪುಟ್ಟ, ನೀನ್ ಯಾಕೆ ಹೆದರ್ತಾ ಇದೀಯ? ನನ್ಗೇನು ಹಾಕಿಲ್ವಲ್ಲ. ನೀವೆಲ್ಲ ಯಾಕೆ ಸುಮ್ಮನೆ ಇದ್ದೀರಾ? ಹೋಗಿ ಡಾಕ್ಟರ್ನ ಕರ್ಕೊ ಬನ್ನಿ. ಎಷ್ಟೊಂದು ರಕ್ತ ಸೋರ್ತಿದೆ ನಿಮಗೆ ಕಾಣಿಸ್ತಾ ಇಲ್ವಾ? ಹೋಗಿ. ಮೇಡಮ್, ಇದು ಆಕ್ಸಿಡೆಂಟ್ ಕೇಸ್ ಇದೆ. ಮೊದಲು ನಾವು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತೀವಿ, ಡಾಕ್ಟರ್ ಬರ್ತಾರೆ, ಆಮೇಲಿಂದ ನಾವಿವ್ರನ್ನ ಒಳಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡಿ, ನೀವೇನಾದ್ರೂ ಹೀಗೆ ಲೇಟ್ ಮಾಡಿದ್ರೆ ಇವ್ರ ಪ್ರಾಣನೇ ಹೋಗೋ ಸಾಧ್ಯತೆ ಇದೆ. ಇವ್ರ ಉಸಿರಿಗೋಸ್ಕರ ಹೋರಾಡ್ಬೇಕಾದ್ರೆ ನೀವು ಪೊಲೀಸರು ಕಾಯ್ತಾ ಇದ್ದೀರಾ? ಮೇಡಮ್, ಇದು ಹಾಸ್ಪಿಟಲ್, ಇಲ್ಲಿ ಯಾರೇ ಬಂದ್ರು ಇದೇ ಪರಿಸ್ಥಿತಿಲಿ ಬರ್ತಾರೆ. ಜೊತೆಗೆ ಕಾಯ್ದೆ ಕಾನೂನು ಕೂಡ ಇದೆ ಅಲ್ವಾ? ಒಂದ್ ನಿಮಿಷ. ಐ ಕ್ಯಾನ್ ರೀಡ್ ಯುವರ್ ಲಿಪ್ಸ್. ಹೇಳಿ ಹೇಳಿ. ಡೋನೇಟ್ ಹೇಳಿ. ಹಾರ್ಟ್ ಇಸ್ ಇಟ್ ಹಾರ್ಟ್ ಡೊನೇಟ್ ಮಾಡ್ಬೇಕು ಅಂತಿದ್ದೀರಾ ಡಾಕ್ಟರ್? ಇವರು ಹಾರ್ಟ್ ಡೊನೇಟ್ ಮಾಡ್ಬೇಕು ಅಂತಿದ್ದಾರೆ. ನೋಡಿ, ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ ನಮ್ಗೆ. ನೀವು ಉಳಿಯೋದಿಲ್ಲ ಅಂತ ನೀವ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆ ಅಂಥದ್ದೇನೂ ಆಗಲ್ಲ. ಪ್ಲೀಸ್ ಹಾಗೆಲ್ಲ ಯೋಚನೆ ಮಾಡಬೇಡಿ. ನೀವು ಸೋಲುಪ್ಕೋಬೇಡಿ. ನಾವು ನಮ್ಮ ಕಡೆಯಿಂದ ಪೂರ್ತಿ ಪ್ರಯತ್ನ ಪಡ್ತೀವಿ. ಪ್ಲೀಸ್ ಡೋಂಟ್ ಗಿವ್ ಅಪ್. ಪ್ಲೀಸ್. ಡಾಕ್ಟರ್, ಚೆಕ್. ಶೀ ಸಿಂಕಿಂಗ್. ಇವ್ರು ಬದುಕೋ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಸಿಸ್ಟರ್, ಬೇಗ ಕನ್ಸೈನ್ ಫಾರ್ಮ್ನ ತಗೊಂಡ್ ಬನ್ನಿ. ಮೇಡಮ್, ಇಲ್ಲೊಂದು ಸೈನ್ ಮಾಡಿ ತಗೊಳ್ಳಿ. ಸೈನ್ ಮಾಡಿ. ಡಾಕ್ಟರ್, ಅವ್ರು ಪ್ರಜ್ಞೆ ತಪ್ಪಾರ್ದು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇವರು ಆರ್ಟ್ನ ಡೊನೇಟ್ ಮಾಡ್ಬೇಕು ಅಂತಿದ್ದಾರೆ. ನಮ್ಗೆ ಅವ್ರ ಸಿಗ್ನೇಚರ್ ಅಥವಾ ಥಂಬ್ ಪ್ರಿಂಟ್ ಬೇಕು. ಇವ್ರಿಗೆ ಏನಾದ್ರೂ ಆಗೋಕ್ ಮುಂಚೆ ಇವರಿಂದಾಗಿ ಒಬ್ಬ ಪೇಷಂಟ್ ಪ್ರಾಣ ಉಳಿಬೋದು. ಜಾಗದಲ್ಲಿ ನಿಮ್ ಹೆಬ್ಬೆಟ್ಟಿಡಿ ಮೇಡಮ್.